da calor. Namaskara, ma'am. Namaskara. Pude. ಈ ಎರೆಹುಳು ಗೊಬ್ಬರದ ಬಗ್ಗೆ ನಿಮಗೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಮಗೆ ಸಾಮಾನ್ಯವಾಗಿ 16 ಪೋಷಕಾಂಶಗಳು ಬೇಕಾಗ್ತವೆ. ಈ ಎರೆಹುಳು ಗೊಬ್ಬರದಲ್ಲಿ ನಾವು ನೋಡ್ತಾ ಹೋದಾಗ 16ಕ್ಕಿಂತ ಜಾಸ್ತಿನೇ ಪೋಷಕಾಂಶಗಳು ನಮಗೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದನ್ನು ನಾವು ಭೂಮಿಗೆ ಹಾಕೋದ್ರಿಂದ ಒಂದು ಬಂದಂಥ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ಮಳೆ ಬಿದ್ದ ನಂತರ ಕೆಲವೊಂದು ದಿವಸ ಮಳೆ ಬರುತ್ತೋ ಇಲ್ಲೋ ಗೊತ್ತಾಗಂಗಿಲ್ಲ. ಅಂಥ ಟೈಮಲ್ಲಿ ಬಿದ್ದಂಥ ಮಳೆನೇ ಚೆಂದಾಗಿ ಭೂಮಿಯಲ್ಲಿ ಮಣ್ಣಲ್ಲಿ ಹಿಡಿದಿಟ್ಕೊಂಡು ಅದನ್ನೇ ಒಂದು ಆ ಬೆಳೆಗೆ ಪೂರೈಸುವಂಥ ಕೆಲಸನ ಈ ಎರೆಹುಳು ಗೊಬ್ಬರ ಮಾಡ್ತೈತಿ. ನಂತರ ಭೂಮಿಯಲ್ಲಿ ಮಣ್ಣು ಹೆಂಗಿರಬೇಕು ಅಂತಂದರೆ ಅದಕ್ಕೆ ಒಳಗಡೆ ಮಣ್ಣಲ್ಲಿ ಗಾಳಿನೂ ಸಮೇತ ಇರಬೇಕು. ಬರೇ ಅದನ್ನು ಗಟ್ಟಿಯಾಗಿರುವಂಥ ಮಣ್ಣಲ್ಲಿ ನಾವೇನಾದರೂ ಹಾಕಿದರೆ ಅದು ಹೆಂಗೆ ನಮಗೆ ಸತ್ತೋಗುತ್ತೋ ಗಿಡ ಹಾಗೆ ಮಣ್ಣು ಭಾಳ ಮೃದುವಾಗಿ ಲೂಸಾಗಿ ಇರಬೇಕು, ಬಿಡಿ ಬಿಡಿಯಾಗಿ ಇರಬೇಕು, ಅದರಲ್ಲಿ ಗಾಳಿ ಇರಬೇಕು. ಆ ಗಾಳಿ ಸಮೇತ ಚೆನ್ನಾಗಿ ಅಡ್ಡಾಡುವಂಗೆ ಮಾಡುತ್ತೆ. ಆಮೇಲೆ ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್ನನ್ನು ಸಹಿತ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಈ ಎರೆಹುಳು ಗೊಬ್ಬರದಲ್ಲಿ ಇರ್ತೈತೆ. ಮತ್ತು ಈ ನೀವೀಗ ಇದುವರೆಗೆ DAP ಯೂರಿಯಾ ಅಂತ ಹಾಕಿ ಭೂಮಿನ ಸ್ವಲ್ಪ ಮಟ್ಟಿಗೆ ಹಾಳು ಮಾಡಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭೂಮಿ ಈಗ ಸೌಳಿಗೆ ಕ್ರಮೇಣ ಹೋಗ್ತಾ ಇದೆ, ಸೌಳಿಗೆ ಕನ್ವರ್ಟ್ ಆಗ್ತಾ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಸಮೇತ ಆ ಸೌಳನ್ನು ತಡೆಗಟ್ಟಿ ಒಳ್ಳೆ ಭೂಮಿಯನ್ನಾಗಿ ಪರಿವರ್ತನೆ ಈ ಎರೆಹುಳು ಗೊಬ್ಬರ ಮಾಡ್ತೈತೆ. ಮೇಡಮ್, ನೀವು ಹೇಳಿದ್ದು ಭಾಳ ಚೆನ್ನಾಗಾಯ್ತು ರೀ. ಇದು 1 ಎಕರೆಗೆ ಎಷ್ಟು ಹಾಕಬೇಕು? ಇದನ್ನು 1 ಎಕರೆಗೆ ನಾವು 10-15 ಚೀಲ ಹಾಕ್ಬೋದ್ರಿ. ಅಂದರೆ 1 ಚೀಲ 50 kg ಇರುತ್ತೆ, 50 kg ಇರುತ್ತೆ. ಅದನ್ನು ನಾವು ಕೃಷಿ ಇಲಾಖೆಯಲ್ಲಿ ಇಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಸಬ್ಸಿಡಿ ರೇಟಲ್ಲಿ ನಿಮಗೆ ಕೊಡ್ತೀವಿ. ಮೇಡಮ್, ನೀವು ಹೇಳಿದ ಎರೆಹುಳ ಗೊಬ್ಬರದಲ್ಲಿ ಯೂರಿಯಾ DAP ಇದ್ರದ್ದೇನೋ ಸಿಗುತ್ತೆ, ಏನು ಮೇಡಮ್ ಅದರೊಳಗೆ? ಹಾಂ, ನೀವು ಕೇಳಿದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಇದರಿಂದ ಎಲ್ಲ ರೈತರಿಗೂ ಗೊತ್ತಾಗ್ತೈತೆ ಈ ಎರೆಹುಳು ಗೊಬ್ಬರದಲ್ಲಿ ಏನಾಯ್ತಲ್ಲ, ಅದರಲ್ಲಿ DAP ಮತ್ತು ಯೂರಿಯಾ ಅಂಶ ಇದ್ದೇ ಇದೆ. ಇದನ್ನು ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಬೆಳೆ ಉತ್ತಮವಾಗಿ ಚೆನ್ನಾಗಿ ಬೆಳೀತೈತೆ. ಮತ್ತೊಂದು, ಯೂರಿಯಾ DAP ಅಂಶಕ್ಕಿಂತ ಇದರಲ್ಲಿ 16 ಪೋಷಕಾಂಶಗಳು ಪ್ಲಸ್ ಮತ್ತು ಇನ್ನೂ ಜಾಸ್ತಿ ಪೋಷಕಾಂಶಗಳೇ ಭೂಮಿಗೆ ಒದಗಿಸ್ತದೆ ಈ ಎರೆಹುಳು ಗೊಬ್ಬರ. ಇದರಿಂದ ಈ DAP ಯೂರಿಯಾ ಹಾಕಿ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಭೂಮಿನ ಹಾಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಈ ಎರೆಹುಳು ಗೊಬ್ಬರನ ಹಾಕೋದ್ರಿಂದ ತಾವು ಉಪಯೋಗ. ಇದು ಎರೆಹುಳು ಗೊಬ್ಬರ, ನೋಡುವುದಕ್ಕೆ ಚಹಾ ಪುಡಿ ಥರ ಕಾಣ್ತದೆ. ಈ ಎರೆಹುಳು ಗೊಬ್ಬರ ಏನಾಯ್ತಲ್ರಿ, ಇದು ನೈಸರ್ಗಿಕವಾಗಿ ತಯಾರಾಗಿತ್ತು. ಅಂದರೆ ಎರೆಹುಳು ಗೊಬ್ಬರ ಏನು, ಗೊಬ್ಬರವನ್ನೇ ತಿಂದು ಗೊಬ್ಬರವನ್ನೇ ವಿಸರ್ಜಿಸಿ ಅದನ್ನು ನಾವು ಭೂಮಿಗೆ ಹಾಕುವಂಥದ್ದು. ಅದು ನೈಸರ್ಗಿಕವಾಗಿ ಬಂದಿದ್ದರಿಂದ ನಾವು ಭೂಮಿಗೆ ಇದನ್ನು ಹಾಕೋದ್ರಿಂದ ಭೂಮಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದೇ ನಾವು ಯೂರಿಯಾ DAP ಇಂಥವು ತಗೋರಿ, ಅದನ್ನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡ್ತಾರೆ. ಇದು ಮಾತ್ರ ನೈಸರ್ಗಿಕವಾಗಿ ಬಂದಿದ್ದು. ನಮ್ಮ ಪ್ರಕೃತಿಯಲ್ಲಿ ಮಳೆ ಹೆಂಗೆ ನೈಸರ್ಗಿಕವಾಗಿ ಬರುತ್ತೆ ಅದೇ ಥರ ಇದನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿಯಾಗಿ ಅಧಿಕ ಇಳುವರಿಯನ್ನು ತಗೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಮೇಡಮ್, ಎರೆಹುಳ ಗೊಬ್ಬರದ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ತಿಳಿಸಿದೆ ಮೇಡಮ್. ನಾನು 20 ಚೀಲ ತಗೋಬೇಕಂತ ಮಾಡಿದ್ದೆ ಮೇಡಮ್, ಮತ್ತೆ ಈಗ ಒಂದು 30 ಚೀಲ ಜಾಸ್ತಿ ತೊಗೊತೀನಿ. ಅದೇ ರೀತಿಯಾಗಿ ನಮ್ಮ ಪಕ್ಕದ ರೈತರಿಗೂ ಎರೆಹುಳು ಗೊಬ್ಬರ ಬಗ್ಗೆ ಹೇಳಿ ಸ್ವಲ್ಪ ತಗೊಳ್ಳೋಂಗೆ ಮಾಡ್ತೀನಿ ಮೇಡಮ್.
ಬಹಳ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ತಗೊಂಡು ಹೋಗ್ರಿ, ಇದೇ ಥರ ನಿಮ್ಗೆ ಗೊತ್ತಿರೋ ಎಲ್ಲ ರೈತರಿಗೂ ಈ ಮಾಹಿತಿಯನ್ನು ಕೊಡ್ರಿ, ಅವ್ರಿಗೂ ಉಪಯೋಗ ಮಾಡಿರಿ. ನೋಡಿದ್ರಲ್ಲ ರೈತರೇ, ಎರೆಹುಳ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ನಮಗಾಗೋ ಲಾಭಗಳು ಏನು ಅಂಥೇಳಿ, ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರೆಲ್ಲರೂ ಈ ಸಾವಯವ ಪದ್ಧತಿಯಲ್ಲಿ ಒಳ್ಳೆ ಉತ್ತಮವಾದ ಬೆಳೆ ತಗೊಂಡು ಉತ್ತಮವಾದ ಆರೋಗ್ಯವನ್ನು ಅವರು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ರು. ಈಗಿನ ಕಾಲದಲ್ಲಿ ರೈತರೆಲ್ಲರೂ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ, ಕ್ರಿಮಿನಾಶಕಗಳನ್ನು ಬಳಸಿ ಆರೋಗ್ಯನ ಕೆಡಿಸ್ಕೊಳ್ಳೋದು, ಅದ್ರ ಜೊತೆಗೇನೆ ವಾತಾವರಣ ಕಲುಷಿತ ಆಗ್ತಾ ಇದೆ ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಆದ್ದರಿಂದ ತಾವೆಲ್ಲರೂ ಈ ಸಾವಯವ ಪದ್ಧತಿಯಲ್ಲಿ ಬಂದಿರತಕ್ಕಂಥ ಈ ಎರೆಹುಳು ಗೊಬ್ಬರದ ಬಳಕೆಯನ್ನು ತಾವೆಲ್ಲರೂ ಬಳಸ್ಕೊಂಡು ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಿಕೊಂಡು ಹಾಗೆ ವಾತಾವರಣದ ಸಮತೆಯನ್ನು ಸಮೇತ ಕಾಪಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.